ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಈಗಾಗಲೇ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹಣಕ್ಕಾಗಿ ಭಿಕ್ಷೆ ಬಿಡ್ತಿರೋ ಪಾಕಿಸ್ತಾನಕ್ಕೆ ಮತ್ತೊಂದು ಸಮಸ್ಯೆ ಎದುರಾಗಿದೆ ಇರಾನ್ ಜೊತೆಗಿನ ಗ್ಯಾಸ್ ಪೈಪ್ಲೈನ್ ಯೋಜನೆಯನ್ನು ಟೈಮ್ಗೆ ಸರಿಯಾಗಿ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಬರೋಬ್ಬರಿ ಹದಿನೆಂಟು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಒಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಕೋಟಿ ರೂಪಾಯಿ ದಂಡವನ್ನು ಕಟ್ಟಬೇಕಾಗುತ್ತೆ ಅಂತ ವರದಿಯಾಗ್ತಾ ಇದೆ ಈ ಬಗ್ಗೆ ಪಾಕ್ನ ಸಂಸದೀಯ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಸಭೆ ನಡೆಸಿದೆ ಈ ವೇಳೆ ಇರಾನ್ನಿಂದ ಅನಿಲವನ್ನ ಆಮದು ಮಾಡಿಕೊಳ್ಳೋಕೆ ಗ್ಯಾಸ್ ಲೈನ್ ಅನ್ನ ನಿರ್ಮಾಣ ಮಾಡೋಕೆ ಮೂವತ್ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಕಲೆಕ್ಟ್ ಮಾಡಲಾಗಿದೆ ಆದರೆ ಹಣವನ್ನು ಯೂಸ್ ಮಾಡಲಿಕ್ಕೆ ಆಗಿಲ್ಲ ಹಾಗೆ ಇದೆ ಕೂಡ ಪ್ರಾಜೆಕ್ಟ್ ಕೂಡ ಸ್ಥಗಿತ ಆಗಿದೆ ಪ್ರಾಜೆಕ್ಟ್ ಟೈಮ್ ಲಿಮಿಟ್ ಒಳಗೆ ಪೂರ್ಣಗೊಳಿಸದೆ ಹೋದರೆ ದಂಡವನ್ನ ಕಟ್ಟಬೇಕಾಗುತ್ತೆ ಅಂತ ಸಮಿತಿಯ ಮೆಂಬರ್ ಆಗಿರೋ ಸೈಯದ್ ಹುಸೇನ್ ತಾರಿಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇದಕ್ಕೆ ಉತ್ತರಿಸಿರೋ ಪೆಟ್ರೋಲಿಯಂ ಸಚಿವಾಲಯದ ಅಧಿಕಾರಿ ಇರಾನ್ನಿಂದ ಅನಿಲವನ್ನ ಆಮದು ಮಾಡಿಕೊಳ್ಳಬಾರದು ಅಂತ ಅಮೆರಿಕ ಸ್ಯಾಂಕ್ಷನ್ ಹೀಗಾಗಿ ನಾವು ಇರಾನ್ನಿಂದ ಅನಿಲವನ್ನ ಆಮದು ಮಾಡಿಕೊಳ್ಳೋಕೆ ಆಗಲ್ಲ ಅಲ್ಲದೆ ಈ ಬಗ್ಗೆ ಅಮೆರಿಕದ ರಾಯಭಾರಿ ಜೊತೆ ಮಾತನಾಡಿದೀವಿ ಪ್ರಾಜೆಕ್ಟ್ ಅನ್ನ ಕಂಟಿನ್ಯೂ ಮಾಡೋಕೆ ಅನುಮತಿ ಕೊಡಿ ಅಥವಾ ದಂಡ ದುಡ್ಡನ್ನ ನೀವೇ ಕೊಡಿ ಅಂತ ಕೇಳಿರೋದಾಗಿ ಹೇಳಿದ್ದಾರೆ ಅಂದ ಹಾಗೆ ಇರಾನ್ ಜೊತೆಗಿನ ನ್ಯೂಕ್ಲಿಯರ್ ಪ್ರೋಗ್ರಾಂ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಇರಾನ್ ಮೇಲೆ ಅಮೆರಿಕ ಬ್ಯಾನ್ ಹೇರಿದೆ ಏನೋ ಕಡೆ ಪಾಕ್ ಸರ್ಕಾರ ಐಎಂಎಫ್ ನ ಮತ್ತೊಂದು ಡಿಮ್ಯಾಂಡ್ಗೆ ತಲೆಬಾಗಿದೆ ಎಲೆಕ್ಟ್ರಿಸಿಟಿ ಮೇಲೆ ಹೆಚ್ಚುವರಿ ತೆರಿಗೆಯನ್ನು ವಿಧಿಸಿದೆ ಪ್ರತಿ ಯೂನಿಟ್ಗೆ ಮೂರು ಪಾಯಿಂಟ್ ಎರಡು ಮೂರು ರೂಪಾಯಿ ಹೆಚ್ಚಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಈ ಹೊಸ ದರ ಮುಂದಿನ ಜುಲೈ ಒಂದನೇ ತಾರೀಕಿನಿಂದ ದೇಶವ್ಯಾಪಿ ಜಾರಿಗೊಳ್ಳುತ್ತೆ ಅಂತ ಹೇಳಲಾಗಿದೆ ಇವರು ಬೇಕಾಬಿಟ್ಟಿ ಸರ್ಕಾರ ನಡೆಸ್ತಾ ಇದ್ರು ಬಜೆಟ್ ಬೇಕಾಬಿಟ್ಟಿ ನಡೆಸ್ತಾ ಇದ್ರು ಅದು ಫ್ರೀ ಇದು ಫ್ರೀ ಅಂತ ಹೇಳಿ ಜನಪ್ರಿಯ ಯೋಜನೆಗಳನ್ನು ಘೋಷಿಸೋದು ಅಧಿಕಾರದಲ್ಲಿ ಕೂತರೆ ಸಾಕು ಆ ರೀತಿ ವ್ಯವಹರಿಸ್ತಾ ಇದ್ದರು ಇದರ ಪರಿಣಾಮ ಪಾಕ್ ಆರ್ಥಿಕತೆ ದಿವಾಳಿ ಆಗೋಕೆ ಬಂದ್ಬಿಟ್ಟಿದೆ ಈಗ ಎಮ್ ಎಫ್ ಹತ್ರ ಐ ಎಮ್ ಎಫ್ ಹೇಳ್ತಾ ಇದೆ ನೀವು ಸುಧಾರಣೆಗಳನ್ನು ಜಾರಿ ಮಾಡಿಲ್ಲ ಅಂದ್ರೆ ಆರ್ಥಿಕ ಶಿಸ್ತನ್ನ ತರಲಿಲ್ಲ ಅಂತ ಹೇಳಿದ್ರೆ ನಾವು ದುಡ್ಡು ಕೊಡಲ್ಲ ಅಂತ ಕಂಡೀಷನ್ ಹಾಕಿದೆ ಹೀಗಾಗಿ ಒಂದೊಂದೇ ರಿಪೇರಿ ಕಾರ್ಯಗಳನ್ನು ಪಾಕಿಸ್ತಾನ ಮಾಡ್ತಾ ಇದೆ ಏನೋ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಜಗತ್ತಿನ ನಂಬರ್ ಒನ್ ದೇಶ ಅನ್ನೋ ಅಭಿವೃದ್ಧನ್ನು ಗಳಿಸೋಕೆ ಆ ರೇಸ್ನಲ್ಲಿ ಮುನ್ನುಗ್ಗೋಕೆ ಚೀನಾ ಪ್ರಯತ್ನ ಪಡ್ತಾನೆ ಇದೆ ಒಂದೆರಡು ದಶಕಗಳಿಂದ ಈಗ ಚೀನಾ ಟೆಕ್ನಾಲಜಿಯಲ್ಲಿ ಕೆಲವೇ ದಿನಗಳಲ್ಲಿ ಸೂಪರ್ ಪವರ್ ಆಗುತ್ತೆ ಅಂತ ಒಂದು ವರದಿ ಹೇಳ್ತಾ ಇದೆ ಜಗತ್ತಿನ ನಲವತ್ನಾಲ್ಕು ಕ್ರಿಟಿಕಲ್ ಟೆಕ್ನಾಲಜಿಗಳಲ್ಲಿ ಮೂವತ್ತೇಳು ಟೆಕ್ನಾಲಜಿಗಳ ಅಭಿವೃದ್ಧಿಯಲ್ಲಿ ಅದು ಡಿಫೆನ್ಸ್ ಆಗಿರ್ಬೋದು ಬಾಹ್ಯಾಕಾಶ ಆಗಿರ್ಬೋದು ರೊಬೋಟಿಕ್ಸ್ ಆಗಿರ್ಬೋದು ಎನರ್ಜಿ ಬಯೋಟೆಕ್ನಾಲಜಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರಗಳಲ್ಲಿ ಚೀನಾ ಮೇಲುಗೈ ಸಾಧಿಸಿದೆ ಇದರೊಂದಿಗೆ ಈ ತಂತ್ರಜ್ಞಾನ ರೇಸ್ನಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನು ಚೀನಾ ಹಿಂದಿಕ್ಕಿ ಟಾಪ್ ಐದು ರಾಷ್ಟ್ರಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಆಸ್ಟ್ರೇಲಿಯಾದ ಸ್ಟ್ರಾಟಜಿಕ್ ಪಾಲಿಸಿ ಇನ್ಸ್ಟಿಟ್ಯೂಟ್ ವರದಿ ಮಾಡಿದೆ ಏನು ನಲವತ್ನಾಲ್ಕು ಕ್ರಿಟಿಕಲ್ ಟೆಕ್ನಾಲಜಿಗಳಲ್ಲಿ ಇಪ್ಪತ್ತೊಂಬತ್ತು ಟೆಕ್ನಾಲಜಿಗಳ ಮೇಲೆ ಪ್ರಾಬಲ್ಯ ಹೊಂದುವ ಮೂಲಕ ಭಾರತ ಮತ್ತು ಬ್ರಿಟನ್ ಕೂಡ ಟಾಪ್ ಐದರಲ್ಲಿ ಸ್ಥಾನವನ್ನ ಪಡೆದಿವೆ ಇತ್ತ ಅಮೆರಿಕ ಕೇವಲ ಏಳು ಟೆಕ್ನಾಲಜಿಯಲ್ಲಿ ಲೀಡ್ ಮಾಡ್ತಾ ಇದೆ ಅಂತ ಎಎಸ್ಪಿಐ ತನ್ನ ವರದಿಯಲ್ಲಿ ಹೇಳಿದೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದ ಕುರಿತು ಆಘಾತಕಾರಿ ಮಾಹಿತಿಯೊಂದು ಹೊರಗೆ ಬರ್ತಾ ಇದೆ ಒಂದು ವರ್ಷದಿಂದ ನಿರಂತರವಾಗಿ ಯುಕ್ರೇನ್ ಮೇಲೆ ದಾಳಿ ಮಾಡ್ತಾನೆ ಬಂದಿರೋ ರಷ್ಯಾ ಇದೀಗ ಯುಕ್ರೇನ್ ಮೇಲೆ ಅತಿ ದೊಡ್ಡ ಸಾಮೂಹಿಕ ದಾಳಿ ಅದು ಕೂಡ ಆತ್ಮಾಹುತಿ ದಾಳಿಗಳನ್ನು ಮಾಡೋಕೆ ಪ್ಲಾನ್ ಮಾಡ್ತಾ ಇದೆ ಅಂತ ಬ್ರಿಟಿಷ್ ಮಾಧ್ಯಮ ಒಂದು ವರದಿ ಮಾಡಿದೆ ಈ ಕದನದಲ್ಲಿ ರಷ್ಯಾ ಸೋಲ ಲಕ್ಷಣಗಳು ಕಾಣಿಸ್ತಾ ಇರೋ ಹಿನ್ನೆಲೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದೊಡ್ಡದಾಗಿ ಪ್ಲಾನ್ ಮಾಡಿಕೊಳ್ತಿದ್ದಾರೆ ಅಲ್ಲದೆ ಈ ಸಾಮೂಹಿಕ ಆತ್ಮಹತ್ಯಾ ದಾಳಿಯ ಆದೇಶವನ್ನ ಮುಂದಿನ ಮೂರು ತಿಂಗಳಲ್ಲಿ ಪುಟಿನ್ ನೀಡಬಹುದು ಅಂತ ಇದು ಈ ವರದಿ ಹೇಳ್ತಾ ಇದೆ ಈಗಾಗಲೇ ಕದನದಲ್ಲಿ ಇನ್ನೂರು ಯುದ್ಧ ವಿಮಾನಗಳನ್ನ ರಷ್ಯಾ ಕಳ್ಕೊಂಡಿದೆ ಅಂತ ಈ ರಿಪೋರ್ಟ್ ಹೇಳ್ತಿದೆ ಪುಟಿನ್ಗೆ ಈ ವಾರ್ ನಲ್ಲಿ ಸೋಲಾಗುವ ಭೀತಿ ಕೂಡ ಕಾಡ್ತಾ ಇದೆ ಯಾಕಂದ್ರೆ ನಿರಂತರವಾಗಿ ಯುದ್ಧ ಮಾಡ್ತಿರೋ ರಷ್ಯಾ ಸೇನೆ ದುರ್ಬಲ ಆಗ್ತಾ ಇದೆ ಹೀಗಾಗಿ ಪುಟಿನ್ ಈ ನಿರ್ಧಾರವನ್ನು ಕೈಗೊಳ್ಳಬಹುದು ಅಂತ ಈ ಬ್ರಿಟಿಷ್ ಮಾಧ್ಯಮ ವರದಿ ಮಾಡಿದೆ ಇದನ್ನ ಪುಟಿನ್ ಫಾಲೋವರ್ಸ್ ಅಥವಾ ಪುಟಿನ್ ಬೆಂಬಲಿಗರು ರಷ್ಯಾ ಬೆಂಬಲಿಗರು ಅಥವಾ ರಷ್ಯಾ ಇದು ವೆಸ್ಟರ್ನ್ ಮೀಡಿಯಾ ಪ್ರೊಪಗ್ಯಾಂಡ ಅಂತ ತಳ್ಳಿ ಹಾಕ್ತಾರೆ ಅದನ್ನ ಅಲ್ಲಗಳಿಯೋಕ್ಕೂ ಆಗೋದಿಲ್ಲ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಆ ರೀತಿ ನಡೀತಾ ಇದೆ ಇದರಲ್ಲಿ ಸತ್ಯ ಯಾವುದು ಸಿಂಪ್ಲಿ ಪ್ರೊಪಗ್ಯಾಂಡ ಯಾವುದು ಅನ್ನೋದನ್ನ ಡಿಫ್ರೆನ್ಷಿಯೇಟ್ ಮಾಡೋಕೆ ಸಾಧ್ಯ ಆಗದಷ್ಟರ ಮಟ್ಟಿಗೆ ಪ್ರೊಪಗ್ಯಾಂಡ ನಡೀತಾ ಇದೆ ಈ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಭಾರತದ ದಿಲ್ಲಿಯಲ್ಲಿ ನಡೆದಂಥ ಜಿ ಟ್ವೆಂಟಿ ವಿದೇಶಾಂಗ ಸಚಿವರುಗಳ ಸಭೆಯಲ್ಲಿ ಪ್ರಮುಖವಾಗಿ ರಷ್ಯಾ ಯುಕ್ರೇನ್ ಸಂಘರ್ಷದ ಬಗ್ಗೆನೇ ಚರ್ಚೆ ನಡೆಸಲಾಗಿದೆ ಈ ವೇಳೆ ಅಮೆರಿಕ ಸೇರಿದಂತೆ ಸಭೆಯಲ್ಲಿ ಭಾಗವಹಿಸಿದ್ದ ಇತರ ರಾಷ್ಟ್ರಗಳು ಯುಕ್ರೇನ್ ಯುದ್ಧವನ್ನು ಕೊನೆಗಾಣಿಸುವಂತೆ ರಷ್ಯಾಗೆ ಒತ್ತಾಯ ಮಾಡಿವೆ ಇದೇ ವೇಳೆ ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಬಿಕ್ಕಟ್ಟನ್ನು ಸಾಲ್ವ್ ಮಾಡೋಕೆ ಭಾರತದೊಂದಿಗೆ ಸೇರಿ ಕೆಲಸ ಮಾಡುವ ಇಚ್ಛೆಯನ್ನ ಅಮೆರಿಕ ಮತ್ತೊಮ್ಮೆ ಹೊರಹಾಕಿದೆ ಸಂಘರ್ಷವನ್ನು ಅಂತ್ಯಗೊಳಿಸುವಲ್ಲಿ ಭಾರತದ ಪಾತ್ರದ ಕುರಿತು ಮಾತನಾಡಿದ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ವಕ್ತಾರ ನೆಟ್ ಪ್ರೈಸ್ ಯುದ್ಧವನ್ನು ಅಂತ್ಯಗೊಳಿಸುವಲ್ಲಿ ಭಾರತ ಸಮರ್ಥವಾಗಿದೆ ಇದು ಯುದ್ಧದ ಯುಗ ಅಲ್ಲ ಅಂತ ಕಳೆದ ವರ್ಷ ಪ್ರಧಾನಿ ಮೋದಿ ಹೇಳಿದಾಗ ಇಡೀ ಜಗತ್ತು ಕೇಳಿತ್ತು ಯಾಕಂದರೆ ಮೋದಿ ಅವರ ಮಾತನ್ನ ಅಮೆರಿಕ ಹಾಗೂ ರಷ್ಯಾ ಇತರ ಎಲ್ಲ ರಾಷ್ಟ್ರಗಳಿಗೂ ಆ ಮಾತು ಮೀನಿಂಗ್ಫುಲ್ ಅಂತ ಅನಿಸಿತ್ತು ಸೊ ಯುಕ್ರೇನ್ ಕದನದಲ್ಲಿ ನಾವು ನಮ್ಮ ಭಾರತದ ಪಾರ್ಟ್ನರ್ಗಳೊಂದಿಗೆ ಕೆಲಸ ಮಾಡೋದನ್ನ ಮುಂದುವರಿಸ್ತೀವಿ ಅಂತ ಭಾರತ ಹಾಗೂ ಮೋದಿಯನ್ನ ಪ್ರಶಂಸಿಸಿ ಅವರು ಮಾತನಾಡಿದ್ದಾರೆ ಜೊತೆಗೆ ಅಮೆರಿಕ ಹಾಗೂ ಭಾರತದ ಸಂಬಂಧಕ್ಕಿಂತ ರಷ್ಯಾ ಹಾಗೂ ಭಾರತದ ಸಂಬಂಧ ವಿಭಿನ್ನವಾಗಿದೆ ರಷ್ಯಾ ಜೊತೆಗೆ ಭಾರತ ಸುದೀರ್ಘವಾದ ಐತಿಹಾಸಿಕ ಸಂಬಂಧಗಳನ್ನು ಹೊಂದಿದೆ ಅಂತ ನೆಟ್ ಪ್ರೈಸ್ ಹೇಳಿದ್ದಾರೆ ಮತ್ತೊಂದು ಕಡೆ ಎಲ್ಲ ಚರ್ಚೆಗಳ ಬಳಿಕವೂ ಯುಕ್ರೇನ್ ಸಂಘರ್ಷದ ವಿಚಾರದಲ್ಲಿ ಪಾಶ್ಚಿಮಾತ್ಯ ದೇಶಗಳ ನಿಲುವನ್ನು ರಷ್ಯಾ ಹಾಗೂ ಚೀನಾ ಒಪ್ಪಿಲ್ಲ ಇದರೊಂದಿಗೆ ಜಿ ಟ್ವೆಂಟಿ ಸಭೆ ಮತ್ತೊಮ್ಮೆ ಯಾವುದೇ ಸ್ಪಷ್ಟ ನಿರ್ಧಾರವಿಲ್ಲದೆ ಜಾಯಿಂಟ್ ಸ್ಟೇಟ್ಮೆಂಟ್ ಇಲ್ಲದೆ ಅಂತ್ಯ ಆಗ್ತಾ ಇದೆ ಹಾಗೆ ಸಭೆ ನಡೆಯುವ ಮೊದಲೇ ರಷ್ಯಾ ಹಾಗೂ ಚೀನಾ ಈ ಎರಡು ರಾಷ್ಟ್ರಗಳಿಗೆ ಉಳಿದೆಲ್ಲ ರಾಷ್ಟ್ರಗಳು ಯಾವ ನಿರ್ಧಾರವನ್ನು ತಗೊಳ್ತಾರೋ ಬಹುಮತ ಯಾವ ಕಡೆ ಇರುತ್ತೋ ಅದಕ್ಕೆ ನಿಮ್ಮ ಒಪ್ಪಿಗೆಯನ್ನು ಕೊಡಿ ಅಂತ ಭಾರತ ಕೇಳಿಕೊಂಡಿತ್ತು ಆದರೆ ಭಾರತದ ನಿರಂತರ ಪ್ರಯತ್ನ ಹಾಗೂ ಮನವೊಲಿಕೆ ನಂತರವೂ ರಷ್ಯಾ ಹಾಗೂ ಚೀನಾ ತಮಗೆ ಅನಿಸಿದ್ದನ್ನು ಮಾಡಿವೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಒಂದು ಎಲ್ಲರೂ ಒಪ್ಪುವ ಜಾಯಿಂಟ್ ಸ್ಟೇಟ್ಮೆಂಟ್ಗೆ ಇದ ಜಿ ಟ್ವೆಂಟಿ ಸಭೆಯ ವೇಳೆ ಚೀನಾದ ವಿದೇಶಾಂಗ ಸಚಿವ ಕಿನ್ ಗ್ಯಾಂಗ್ ಅವರ ಜೊತೆಗೆ ಭಾರತದ ಫಾರಿನ್ ಮಿನಿಸ್ಟರ್ ಎಸ್ ಜೈಶಂಕರ್ ಮೀಟಿಂಗ್ ಮಾಡಿದ್ದಾರೆ ಮಾತಾಡಿದ್ದಾರೆ ಈ ವೇಳೆ ಉಭಯ ದೇಶಗಳ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ನೆಮ್ಮದಿ ಸ್ಥಾಪಿಸುವ ಬಗ್ಗೆ ಹೆಚ್ಚು ಗಮನ ಹರಿಸುವ ಕುರಿತು ಚರ್ಚೆ ಮಾಡಲಾಗಿದೆ ಕಿನ್ ಗ್ಯಾಂಗ್ ಅವರೊಂದಿಗೆ ನಲವತ್ತೈದು ನಿಮಿಷಗಳ ಕಾಲ ಮಾತಾಡಿದ್ದೇನೆ ನಮ್ಮ ಮಾತುಕತೆಗಳು ನಾರ್ಮಲ್ ಇಲ್ಲದೆ ಇರುವಂತಹ ಈ ಎರಡು ರಾಷ್ಟ್ರಗಳ ಸಂಬಂಧ ಏನಿದೆ ಏನಷ್ಟೊಂದು ನಾರ್ಮಲ್ ಸಿ ಕಾಣಿಸ್ತಾ ಇಲ್ಲ ಇದರ ಬಗ್ಗೆನೇ ಜಾಸ್ತಿ ಫೋಕಸ್ ಆಗಿತ್ತು ಅಂತ ಜೈಶಂಕರ್ ಹೇಳಿದ್ದಾರೆ ಇತ ಎರಡು ರಾಷ್ಟ್ರಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಇತ್ಯರ್ಥಗೊಳಿಸಬೇಕು ಹಾಗೂ ಎರಡು ರಾಷ್ಟ್ರಗಳ ಈ ಬಯೋಲ್ಯಾಟ್ರಲ್ ಟೈಸ್ ದ್ವಿಪಕ್ಷೀಯ ಸಂಬಂಧಗಳು ಅದು ಸುಧಾರಿಸಿ ಸ್ಟೇಬಲ್ ಆಗಿ ಮುಂದುವರಿಯೋಕೆ ಪ್ರಯತ್ನ ಪಡಬೇಕು ಅಂತ ಕಿನ್ ಗ್ಯಾಂಗ್ ಹೇಳಿದ್ದಾರೆ ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತದೊಂದಿಗೆ ವಿನಿಮಯ ಮತ್ತು ಸಹಕಾರವನ್ನು ಮತ್ತೆ ಆರಂಭಿಸೋಕೆ ಚೀನಾ ರೆಡಿ ಇದೆ ಆದಷ್ಟು ಬೇಗ ಎರಡು ದೇಶಗಳ ನಡುವಿನ ವಿಮಾನ ಹಾರಾಟವನ್ನು ಶುರು ಮಾಡೋಕೆ ಚೀನಾ ಬಯಸುತ್ತೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಕೊರೋನಾ ಟೈಮ್ನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ನಲ್ಲಿ ಭಾರತ ಹಾಗೂ ಚೈನಾ ನಡುವಿನ ವಿಮಾನ ಹಾರಾಟವನ್ನು ಬಂದ್ ಮಾಡಲಾಗಿತ್ತು ಇದೀಗ ಚೀನಾ ತನ್ನ ಝೀರೋ ಕೊರೋನಾ ನೀತಿಯನ್ನು ಕೈಬಿಟ್ಟಿದ್ದು ಬಾಂಗ್ಲಾ ಪಾಕ್ ಸೇರಿದಂತೆ ಇತರ ದೇಶಗಳಿಗೆ ವಿಮಾನ ಹಾರಾಟವನ್ನು ಮತ್ತೆ ಆರಂಭ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫಿಫಾ ವಿಶ್ವಕಪ್ ವಿಜೇತ ಅರ್ಜೆಂಟೀನಾ ಫುಟ್ಬಾಲ್ ತಂಡದ ನಾಯಕ ಲಿಯೋನಲ್ ಮೆಸ್ಸಿಗೆ ಜೀವ ಬೆದರಿಕೆ ಬಂದಿದೆ ಮೆಸ್ಸಿ ಕುಟುಂಬಕ್ಕೆ ಸೇರಿದ ಸೂಪರ್ ಮಾರ್ಕೆಟ್ ಮೇಲೆ ಗುಂಡಿನ ದಾಳಿಯಾಗಿದೆ ರಾತ್ರೋ ರಾತ್ರಿ ಬಂದ ಇಬ್ಬರು ಬಂದು ಕುದಾರಿಗಳು ಸೂಪರ್ ಮಾರ್ಕೆಟ್ ಮುಂಭಾಗಕ್ಕೆ ಹದಿನಾಲ್ಕು ಗುಂಡುಗಳನ್ನು ಹಾರಿಸಿದ್ದಾರೆ ಜೊತೆಗೆ ಮೆಸ್ಸಿ ನಾವು ನಿನಗಾಗಿ ಕಾಯ್ತಾ ಇದ್ದೀವಿ ಜಾಕಿನ್ ಒಬ್ಬ ನಾಲ್ಕು ಆತ ನಿನ್ನನ್ನು ನೋಡಿಕೊಳ್ಳೋದಿಲ್ಲ ಅಂತ ಬರೆದಿದ್ದಾರೆ ಅಂತ ಅಲ್ಲಿನ ಪೊಲೀಸರು ಹೇಳಿದ್ದಾರೆ ಅಂದ ಹಾಗೆ ಪಾಬ್ಲೋ ಜಾಕಿನ್ ಮೆಸ್ಸಿಯ ಹೋಮ್ ಟೌನ್ ಆದ ರೊಜಾರಿಯೋ ನಗರದ ಮೇಯರ್ ರೊಜಾರಿಯೋದಲ್ಲಿ ಮೆಸ್ಸಿ ಅವರ ಪತ್ನಿ ಕುಟುಂಬಕ್ಕೆ ಸೇರಿದ ಸೂಪರ್ ಮಾರ್ಕೆಟ್ ಇದ್ದು ಅದರ ಮೇಲೆ ದಾಳಿ ನಡೆಸಲಾಗಿದೆ ಏನೋ ಗುಂಡಿನ ದಾಳಿ ಟೈಮ್ನಲ್ಲಿ ಯಾರು ಇಲ್ಲದೇ ಇದ್ದಿದ್ದರಿಂದ ಯಾವುದೇ ಸಾವು ನೋವು ಉಂಟಾಗಿಲ್ಲ ಜಸ್ಟ್ ಕಟ್ಟಡಕ್ಕೆ ಡ್ಯಾಮೇಜ್ ಆಗಿದೆ ಸದ್ಯ ಈ ಬಗ್ಗೆ ತನಿಖೆ ಕೈಗೊಂಡಿದ್ದೀವಿ ಅಂತ ಪೊಲೀಸರು ಹೇಳಿದ್ದಾರೆ ಟೆಸ್ಲಾ ಸಿಇಒ ಇಲಾನ್ ಮಸ್ಕ್ ಮತ್ತೆ ಜಗತ್ತಿನ ನಂಬರ್ ಒನ್ ಶ್ರೀಮಂತ ಪಟ್ಟವನ್ನು ಕಳ್ಕೊಂಡಿದ್ದಾರೆ ಒಂದು ರೀತಿ ಹಾವು ಏಣಿ ಆಟ ಹೋಗಿದೆ ಮಸ್ಕ್ ಶ್ರೀಮಂತಿಕೆಯ ಪಟ್ಟ ಎರಡು ದಿನದ ಹಿಂದಷ್ಟೇ ಟೆಸ್ಲಾ ಷೇರುಗಳ ಮೌಲ್ಯದಲ್ಲಿ ಆದ ಏರಿಕೆಯಿಂದ ಮಸ್ಕ್ ಮೊದಲ ಸ್ಥಾನಕ್ಕೆ ಹೋಗಿದ್ರು ಇದೀಗ ಐದು ಪರ್ಸೆಂಟ್ ಡೌನ್ ಆಗಿರೋದ್ರಿಂದ ಒಂದೇ ದಿನದಲ್ಲಿ ಒಂದು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿ ವ್ಯಾಲ್ಯೇಷನ್ ಕಳ್ಕೊಂಡು ಕೆಳಗೆ ಬಂದಿದ್ದಾರೆ ಮಸ್ಕ್ ನೆಟ್ವರ್ತ್ ಈಗ ನೂರ ಎಂಬತ್ನಾಲ್ಕು ಬಿಲಿಯನ್ ಡಾಲರ್ಗೆ ರೀಚ್ ಆಗಿದ್ದು ಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ ಎರಡು ವರ್ಷ ಆದರೂ ಕೂಡ ಇನ್ನು ಭಾರತಕ್ಕೆ ಅಮೆರಿಕ ರಾಯಭಾರಿಯನ್ನು ನೇಮಕ ಮಾಡದೇ ಇರೋದು ಮುಜುಗರಕ್ಕೀಡು ಮಾಡಿದೆ ಅಂತ ಅಮೆರಿಕದ ಡೆಮೊಕ್ರಾಟಿಕ್ ಸಂಸದರೊಬ್ಬರು ಹೇಳಿದ್ದಾರೆ ಜಗತ್ತಿನ ರಾಷ್ಟ್ರಗಳೊಂದಿಗೆ ಅಮೆರಿಕದ ಸಂಬಂಧಗಳಲ್ಲಿ ಭಾರತದೊಂದಿಗಿನ ಅಮೆರಿಕದ ಸಂಬಂಧ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ ಆದರೆ ಭಾರತಕ್ಕೆ ನಮ್ಮ ರಾಯಭಾರಿಯನ್ನು ಇನ್ನೂ ನಮಗೆ ಕಳಿಸ್ಕೊಡೋಕ್ಕಾಗಿಲ್ಲ ಆಗಿಲ್ಲ ಅನ್ನೋದು ಮುಜುಗರದ ವಿಚಾರ ಅಂತ ಸಂಸದ ಮಾರ್ಕ್ ವಾರ್ನರ್ ಹೇಳಿದ್ದಾರೆ ಅಂದ ಹಾಗೆ ಭಾರತದ ರಾಯಭಾರಿಯಾಗಿ ಎರಿಕ್ ಸಿಟಿ ಅವರನ್ನ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈನಲ್ಲೇ ನಾಮಿನೇಟ್ ಅಂತೂ ಮಾಡಿದ್ದಾರೆ ಆದರೆ ಸೆನೆಟ್ನಲ್ಲಿ ಡೆಮೊಕ್ರೆಟಿಕ್ ಪಾರ್ಟಿಗೆ ಬೇಕಾದ ನಂಬರ್ಸ್ ಇಲ್ಲದ ಕಾರಣ ವೋಟಿಂಗ್ ಮಾಡೋಕೆ ಆಗಿಲ್ಲ ಹೀಗಾಗಿ ಕಳೆದ ಎರಡು ವರ್ಷಗಳಿಂದ ಭಾರತಕ್ಕೆ ಅಮೆರಿಕ ರಾಯಭಾರಿಯನ್ನು ಕಳಿಸೋಕ್ ಆಗಿಲ್ಲ ಗ್ರೀಸ್ನಲ್ಲಿ ಉಂಟಾದ ಭೀಕರ ರೈಲು ಅಪಘಾತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಐವತ್ತೇಳಕ್ಕೆ ಏರಿಕೆಯಾಗಿದೆ ಗಾಯಗೊಂಡ ನಲವತ್ತೆಂಟು ಜನರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಕೊಡಲಾಗ್ತಾ ಇದೆ ಘಟನೆಗೆ ಸ್ಟೇಷನ್ ಮಾಸ್ಟರ್ನ ನಿರ್ಲಕ್ಷ್ಯ ಕಾರಣ ಅಂತ ಆರೋಪಿಸಿ ಆತನನ್ನು ಬಂಧಿಸಲಾಗಿದೆ ಘಟನಾ ಸ್ಥಳಕ್ಕೆ ಗ್ರೀಸ್ ಪ್ರಧಾನಿ ಕಿರಿಯಾಕೋಸ್ ಮೆಟ್ಸೋಟಕೀಸ್ ಭೇಟಿ ನೀಡಿದ್ದು ಘಟನೆಗೆ ರೈಲ್ವೆ ಇಲಾಖೆಯ ನಿರ್ಲಕ್ಷ್ಯ ಕಾರಣ ಅಂತ ಹೇಳಿದ್ದಾರೆ ಇತ ಘಟನೆಯಿಂದ ಕೋಪಗೊಂಡ ಜನ ಅಥೆನ್ಸ್ ರೈಲ್ವೆ ಆಫೀಸ್ ಮೇಲೆ ಕಲ್ಲು ತೂರಾಟ ನಡೆಸುವ ಮೂಲಕ ಪ್ರತಿಭಟಿಸಿದ್ದಾರೆ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾದ ಬಾಹ್ಯಾಕಾಶ ಕಾರ್ಯಕ್ರಮದ ಭಾಗವಾಗಿ ನಾಲ್ವರು ಗಗನಯಾತ್ರಿಗಳನ್ನ ಹೊತ್ತ ಸ್ಪೇಸ್ ಎಕ್ಸ್ನ ಫಾಲ್ಕನ್ ನೈನ್ ರಾಕೆಟ್ ಅನ್ನು ಯಶಸ್ವಿಯಾಗಿ ಲಾಂಚ್ ಮಾಡಲಾಗಿದೆ ಎ ರಾಕೆಟ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐಎಸ್ಎಸ್ ಕಕ್ಷೆಯನ್ನ ಯಶಸ್ವಿಯಾಗಿ ತಲುಪಿದೆ ಅಂತ ನಾಸಾ ಹೇಳಿದೆ ಹಾಗೆ ಈ ಮಿಷನ್ನಲ್ಲಿ ನಾಸಾದ ಇಬ್ಬರು ರಷ್ಯಾ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ತಲಾ ಒಬ್ಬರು ಗಗನಯಾತ್ರಿಗಳನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕಳಿಸಲಾಗಿದೆ ಈ ತಂಡ ಆರು ತಿಂಗಳ ಕಾಲ ಅಲ್ಲಿ ಇದ್ದು ಹಲವು ಪ್ರಯೋಗಗಳನ್ನು ನಡೆಸುತ್ತೆ ಅಂತ ನಾಸಾ ಹೇಳಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ